ನಮ್ಮ ಜೊತೆ ಇದ್ದಾರೆ ಇಬ್ಬರು. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ. ಋಷಭ್ ಶೆಟ್ಟಿ ಅವರು ಮಾತಾಡಿದ್ದಾರೆ, ಆದರೆ ಅದಕ್ಕಿಂತ ಮೊದಲು ನಮ್ಮ ಅಧ್ಯಕ್ಷ ಸ್ಥಾನದ ಗೌರವ ಅಧ್ಯಕ್ಷರು, ನಮ್ಮ ಪಟ್ಲ ಫೌಂಡೇಶನ್ನ ಗೌರವ ಅಧ್ಯಕ್ಷರು, ಯಾಕೆಂತ ಹೇಳಿದ್ರೆ ಋಷಭ್ ಶೆಟ್ಟಿ ಅವರೊಂದು ಬೆಂಕಿ ಮಾತಾಡಿದ್ದಾರೆ ಇಡೀ ಪಬ್ಲಿಕ್ ಅದ್ರ ಜೊತೆಗೆ. ಹೌದಲ್ಲ, ನೀವೇ ಹೇಳಿ. ಆದ್ರೆ ನಮ್ಮ ಪಟ್ಲ ಫೌಂಡೇಶನ್ ಬೆಂಕಿ ಕನ್ಯಾರ ಸದಾಶಿವ ಶೆಟ್ಟಿ. ಆದ ಕಾರಣ ಅವರ ಎರಡು ಮಾತುಗಳಿಗಾಗಿ ಅಧ್ಯಕ್ಷ, ಬಾಕಿ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲರೂ ಇದ್ದಾರೆ, ಅವರ ಎಲ್ಲ ಅನುಮತಿಯ ಮೇರೆಗೆ ಅಧ್ಯಕ್ಷೀಯ ನುಡಿಗಾಗಿ ಕುಡೂರು ಕನ್ಯಾರ ಸದಾಶಿವ ಶೆಟ್ಟು ಜೋರಾದ ಕೈಜ ಪಡೆಯೊಂದಿಗೆ ಅವರನ್ನು ಸಾಗಿಸಿದರು. ಮಾತಾಡಲು ನಮಸ್ಕಾರ. ನಿಮಗೆ ತುಳು ಬರಲಿಲ್ಲ ಇಷ್ಟಪಡ ಅರ್ಥ ಪಾತ್ರ ನನ್ನ ಭೂಮಿ ನನ್ನ ಕಡೆ ಕಾಲೇಜ್ ಮಾಡಿದೆ ನನ್ನ ಮೂಜಿನ ಎಪಿಸೋಡ್ ಕಾಲೇಜ್ ಎಪಿಸೋಡ್ ಹನ್ನೊಂದು ತರ್ಡ್ ಎಪಿಸೋಡ್ ದಿಂಜ ಪಾತ್ರನ ಅವಕಾಶ ಉಂಟಾಯ್ತು ಅಂತ ಗೊತ್ತಿದ್ದೀನಿ. ಸೊ ಮಸ್ತ್ ಜನ ಪಾತ್ರ ಹೇಳಿ ಮಸ್ತ್ ಏನಾದ್ರು ಮಸ್ತ್ ನಾಲೆಜ್ ಎಲ್ಲ ತಿಳಿ ಪ್ರಥಮವಾಗಿ ನಮಸ್ಕಾರ ಮುಖ ನಮ್ಮ ಇಬ್ಬರು ನಡೆದ ಕೂಡ ದೇವದೇವರನ್ನ ನಂಬಿತ್ತಿನ ದೇವದೇವರಿಗೆ ಕೂಡ ಕರೆದಾಗ ಸ್ವಾಮೀಜಿ ನನ್ನ ಚತುವರಿಗೆ ಕೊಡಿಯರು ಸ್ವಾಮೀಜಿ ಕೈ ಮುಗಿಯಂದು ಮುಖ ವೇದಿಕೆ ಇಡ್ತಿನ ಮಾತ ಗಣ್ಯಾತಿ ಗಣ್ಯರಿಗೆ ಇಡೀ ದಿನದ ಇಂತಹ ಮತ ಕಾರ್ಯಕ್ರಮಗಳು ಚಟುವಟಿಕೆಗಳನ್ನು ಭಾರಿ ಸಂತೋಷ. ಯಾಕಡೆ ಅಂತಂದ್ರೆ ಯಕ್ಷಗಾನದ ತುಳುನಾಡದಲ್ಲಿ ಮಹಾವಂಗಿ ಕಲೆ, ಈ ಕಲೆ ಎಷ್ಟೋ ವರ್ಷದಿಂದ ಸ್ಟಾರ್ಟ್ ಆಗಿ ನಾವು ಆ ಕಾಲದಲ್ಲಿ ಶುರುವಾತ ಶುರುವಾದ ವಿಶೇಷವಾದ ಈ ಕಲೆ ಇಡೀ ಭಾರತ ದೇಶದೊಳಿತನ ಕಲೆ ಕಲೆಟ್ಟು ಅತ್ಯಂತವಾಯಿನ ಶ್ರೇಷ್ಠವಾಯಿನ ಕಲೆ ಒಂದು ಯಕ್ಷಗಾನ ಅಂಡ ಯಾಕಡೆ ಅಂತ ತಿಳಿದಿದ್ದ ಪ್ರಕಾರ ಯಕ್ಷಗಾನ ಸಾಕುವಂತನ ಉಂಜಿ ಮಲ್ಲಪುಂಡ ಬಂದ ಪಾರ್ಥಿಸುತ್ತೆ ಇವೆಲ್ಲ ಕುಂಬಳದ ಆಸೆ ಇದ್ದಾರೆ. ಐದಕ್ಕೆ ಹಲವಾರು ಮಲ್ಲ ಮಲ್ಲ ಕಲಾವಿದರು ಬರ್ತದೆ. ಯಕ್ಷಗಾನದ ರೂಪರೇಷನ ಬದಲಾವಣೆ ಮಾಡ್ತದೆ. ಇಂಥ ದಿನಕ್ಕೂ ಯಕ್ಷಗಾನ ಒಂದು ಆ ಮಟ್ಟೋಡ ವೈದ್ಯ ಐಟ್ ಸಂಗೀತ ಒಂದು ಐಟ್ ವಾಕ್ ಚಾತುರ್ಯಲ್ಲೊಂದು ಐಟ್ ವೇದವೇದೆ ವರ್ಣ ಈ ಕಲರ್ಫುಲ್ ಡ್ರೆಸ್ ಕಷ್ಟವಾಯ್ತು ಅಂತ ಒಂದು ಯಕ್ಷಗಾನದ ಕಲೆಯನ್ನು ಭಾರಿ ಬಂಗಡತನ ಕಲಾವಿದರು ಚೆಗ್ಗಟ್ಟೆ ಕಲಾವಿದರು ಅಲ್ಲಿ ಹಳ್ಳಿ ಬರುವಂತಹ ಕಲಾವಿದೆ ಕಲಾ ನಿಪುಣತೆ ಕೌಶಲ್ಯ ತುಂಬ ಆಗಲಿದೆ ಆರ್ಥಿಕವಾದ ಭಾರಿ ಕಷ್ಟಿದ್ದೇನೆ ಕಡೆ ಉಲ್ಲೇಖ ಮಾಡ್ತಾರೆ. ಆಗಲೂ ಮಲ್ಲ ವಿಷ್ಣು ಹಾಡು ಶಿವ ಹಾಡು ಏರಿ ಹಾಡಾಗಲಿ ಇಲ್ಲೇ ಗೋದಾನಾಗ ಆಗಲಿ ಅವಸ್ಥೆ ಜೊತೆ ಅಂಚಪ್ಪನಾಗ ಈ ಪರಿಸ್ಥಿತಿ ನಿಂತು ಬಂಗೋಳತನ ಈ ಕಾಲ ಅವಸ್ಥೆಗೆ ಐದು ಕೈ ಮುಗಿಯೂ ಇಲ್ಲ ಮಿಂಚೂ ಇಲ್ಲ ಎಷ್ಟೊಂದು ಕಾಲದಿಂದ ಅಂಗಲಿಸಿದೆ ನೀ ಬಂದು ಸೇರಿ ನನ್ನ ಜೀವನದ ಕನಸು ಮನಸಾಗಿದೆ ಮುನಿ ಸೇತಕ್ಕೆ ಈ ಬಗೆ ನವ ಭಾವ ತುಂಬಿ ತುಂಬಿ ನವ ಭಾವ ತುಂಬಿ ತುಂಬಿ
ಯಕ್ಷಗಾನಕ್ಕೆ ನಂದಿಲ್ಲ ಯಕ್ಷಗಾನಕ್ಕೆ ಧನ್ಯವಾದ. ಯಾಕೆ ನಾವು ಮೆಚ್ಚಬೇಕು ಅಂತ ಹೇಳಿದರೆ ಅವರ ಅರ್ಧ ಪ್ರಾಯವು ನನಗಾಗಲಿಲ್ಲ, ನಾನು ಸುಸ್ತಾಗಿ ಹೋಗಿದ್ದೇನೆ, ಆದ್ರೆ ಬೆಳಗ್ಗಿನಿಂದ ಇಲ್ಲಿವರೆಗೆ ಇದ್ರೂ ಕೂಡ ಅವರ ಹುಂಬಸ್ಸು, ಆ ಹುಂಬಸ್ಸು ಅವರ ಆರೋಗ್ಯ ಅವರಿಗಿಂತ ಹೆಚ್ಚಾಗಿ ಈ ಸಮಾಜಕ್ಕೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸಮಾಜಕ್ಕೆ ಅವರ ನಾವೆಲ್ಲರೂ ಬೇಡುದು ಅವರಿಗೆ ದೇವರ ಆರೋಗ್ಯ ಕರುಣಿಸಿ. ಕಲ್ಯಾಣ ಸದಾಶಿವಂತಹ ದಾರಿಗಳು ನಮ್ಮ ಈ ಸಮಾಜಕ್ಕೆ ಬೇಕು. ಅವರಲ್ಲಿ ಎಷ್ಟು ಸಂಪತ್ತು ಬಂದರೂ ಕೂಡ ಇಂತಹ ಲಕ್ಷ್ಮೀ ಪುತ್ರಗಳಲ್ಲಿ ಆದರೂ ಸಮಾಜಕ್ಕೆ ವಿನಿಯೋಗ, ಅಂಥವ್ರು ನಮಗೆ ಬೇಕು. ಕೆಲವರಲ್ಲಿ ತುಂಬಾ ಇರುತ್ತೆ, ಈಗ ಸದಾಶಿವ ಶೆಟ್ಟಿಗಿಂತ ದೊಡ್ಡ ಶ್ರೀಮಂತ ತುಂಬಾ ಜನ ಇದ್ದಾರೆ, ನಮ್ಮ ಗಣಮಂತ ಇದ್ದಾರೆ, ಆದ್ರೆ ಅದು ಅಲ್ಲಿಯೇ ಹೋಗುತ್ತೆ, ಅವರ ಮನೆಗೆ ಅವರ ಕುಟುಂಬಕ್ಕೆ ಮಾತ್ರ ಇರುತ್ತೆ. ಆದ್ರೆ ಕನ್ಯಾ ಸದಾಶಿವ ಶೆಟ್ಟಿ ಅಂತವರಿಗೆ ಆ ಸಂಪತ್ತು ಬಂದ್ರೆ ಅದು ನಮಗೆ ಎಲ್ರಿಗೂ ಬಂದ ಹಾಗೆ. ದಯವಿಟ್ಟು